ಅನಂತ ಅಂದ್ರೆ ನಾಗ ಅಲ್ವಾ. ಸೊ ನಿಮಗೆ ಅನಂತ ಪದ್ಮನಾಭ ವ್ರತ ಅಂದ್ರೆ ನಮ್ಮ ಋಷಿಗಳು ಮಾಡಿದ್ದೇನೋ ನಿಮ್ಗೆ ಅರ್ಥ ಆಗಿದ್ದೇನೆ ಹೇಳ್ತೇನೆ ನಾನು. ಸೊ ಅನಂತ ಪದ್ಮನಾಭ ವ್ರತ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಏನು? ನಾಗನ ಪೂಜೆ, ಅನಂತ ಶಯನ, ಅನಂತ ಕಾಲದಿಂದ ನಿದ್ದೆ ಮಾಡ್ತಾ ಇರೋನು ಯಾರೋ ಅವನು ಪೂಜೆ. ಯಾರು ಅನಂತ ಕಾಲದ ನಿದ್ದೆ ಮಾಡ್ತಾ ಇರೋನು? ನಾರಾಯಣ. ಅನಂತ ಕಾಲದಲ್ಲಿ ನಿದ್ದೆ ಮಾಡ್ತಾ ಇರೋನು ಶಿವ. ಎಲ್ಲಿದ್ದಾನ ಅವನು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನಿಮ್ಮಲ್ಲಿ ಆ ನಾನು ಯಾವಾಗಲೂ ಬದಲಾವಣೆ ಆಯ್ತಾ ಇತ್ತಪ್ಪ? ಹಾ, 20 ವರ್ಷದ ಕೇಳಿದ್ದು ನಾನು, ಈಗ ನಾನು ಬದಲಾವಣೆ ಆಯ್ತಾ? ಅಂದ್ರೆ ನಾನು ನಿದ್ದೆ ಮಾಡ್ತಾ ಇದ್ದೇನೆ. ಅದು ಶಿವ. 30 ವರ್ಷಕ್ಕೆ ನಾನೇನಾಯ್ತು? ಅದೇನ ಮಾಡ್ತಾ ಇತ್ತ? ಹಾಗೆ ಇದೆ. ನಾಳೆ ಇರ್ತದ ಅದು. ನಾನು ಅನ್ನೋದು ಬದಲಾಗುವುದೇ ಇಲ್ಲ. ಆ ನಾನು ಶಿವ, ಆ ನಾನು ನಾರಾಯಣ. ಅನಂತ ಕಾಲದ ನಿದ್ದೆ ಮಾಡ್ತಾ ಇದ್ದೆ. ನಿದ್ದೆ ಮಾಡ್ತಾ ಏನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಹಾಗಿದೆ. ಶೇಷಶಾಯಿ, ಶೇಷಶಾಯಿ. ಆ ಅನಂತ ಕಾಲದಲ್ಲಿ ನಿದ್ದೆ ಮಾಡ್ತಾರೆ ನಾನು ಇದನ್ನಲ್ಲ, ಅದು ಶೇಷಶಾಯಿ. ಯಾವುದ್ರ ಮೇಲೆ ಮಲಗಿದ್ದಾನೆ? ಶೇಷನ ಮೇಲೆ ಮಲಗಿದ್ದಾನೆ. ಶೇಷ ಅಂದ್ರೆ ಏನು? ಕನ್ನಡ ಚೆನ್ನಾಗಿ ಬರ್ತಾ ಇರೋ ಹೇಳಿ ಪರ. ಶೇಷ ಅಂದ್ರೆ ಏನು? ಕನ್ನಡದಲ್ಲಿ ಶೇಷ ಅಥವಾ ಸಂಸ್ಕೃತದಲ್ಲಿ ಶೇಷ ಅಂದ್ರೆ ಉಳ್ಕೊಂಡದ್ದು. ಏನು ಉಳ್ಕೊಂಡದ್ದು? ನಾನು ಕರ್ಮ ಮಾಡಿದ್ಮೇಲೆ ವಾಸನೆಗಳು ಉಳ್ಕೊಳ್ತಾವ ನಮ್ಮಲ್ಲಿ. ಇಡೀ ವಿಶ್ವದ ಕರ್ಮದ ವಾಸನೆಗಳು ಇರ್ತಾವಲ್ಲ, ಇಡೀ ವಿಶ್ವದಲ್ಲಿ ವಾಸನೆಗಳು ಉಳ್ತಾವಲ್ಲ. ನೀವೇನು ವಾಸನೆ ಬಂತು, ಅವರೇನು ವಾಸನೆ ಬಂತು, ಎಲ್ಲ ಬಂತು, ಎಲ್ಲರೂ ವಾಸನೆಗಳು ಉಳ್ಕೊಳ್ತಾವ ಅದು. ಆ ಉಳ್ಕೊಂಡ ವಾಸನೆ ಶೇಷ ಅಂತೇಳು. ಆ ಉಳ್ಕೊಂಡ ವಾಸನೆಯನ್ನ ಆ ನಾರಾಯಣ ಆ ಶೇಷನ ಮೇಲೆ, ವಾಸನೆಗಳ ಮೇಲೆ ಮಲಗಿದ್ದಾನೆ. ಅದು ಶೇಷ ರೂಪಿ, ನಾ ಹಾವಿನ ರೂಪ. ಯಾಕೆ? ವಾಸನೆಗಳು ಹೀಗೆ ಇರ್ತಾವದು. ಹಾವು ಸಮಯ ಬಂದ್ಕೊಂಡು ಬುಸ್ ಅಂತ ಹೀಗೆ ಹೇಳ್ತದೆ ವಾಸನೆಗಳು. ಅರ್ಥ ಆಯ್ತಾ? ವಾಸನೆಗಳು ಹಾವು ಹಾವು ಹೇಗಿರ್ತದೆ, ಸುಮ್ಮನೆ ಮಲ್ಕೊಂಡಿರ್ತದೆ. ಆಯ್ತಾ? ಹಾವು ಸುಮ್ಮನೆ ಮಲ್ಕೊಂಡಿರ್ತದೆ, ಸಮಯ ಬಂದ ಕೂಡ ಬುಸ್ ಅಂತ ಹೀಗೆ ಹೇಳ್ತದೆ. ಆಯ್ತಾ? ಅದೇ ಇದು ವಾಸನೆಗಳು ಸುಮ್ಮನೆ ಇರ್ತವೆ. ಅದು ನಾರಾಯಣ ಮಲ್ಕೋಬೋದು ಆ ವಾಸನೆ ಮೇಲೆ. ಆಯ್ತಾ? ಅದು ವಾಸನೆಗಳು ಯಾರ್ದು? ಇಡೀ ವಿಶ್ವದ ವಾಸನೆ, ನಿಮ್ಮದು ನಮ್ಮದು ಎಲ್ಲ ಇದೆ ಅದರಲ್ಲಿ. ಡೆಪಾಸಿಟ್ ವಾಸನೆ ಅಂದರೆ ಡೆಪಾಸಿಟ್ ಶೇಷ. ಅದನ್ನು ಸಾವಿನ ರೂಪ ಅದು. ಯಾಕಂದರೆ ಅದು ಎಚ್ಚರ ಆಗಿಬಿಟ್ರೆ ಬುಸ್ ಅಂತ ಹೇಳ್ತದೆ. ಅವನು ಪದ್ಮನಾಭ, ಇಡೀ ಸೃಷ್ಟಿ ಅವನ ಹೊಟ್ಟೆಯಿಂದ ಬರ್ತಾ ಇದೆ. ಆಯ್ತಾ? ಅದು ಹೊಟ್ಟೆಯಿಂದ ಯಾಕೆ ಬರ್ತಾ ಇದೆ, ಕಿವಿಯಿಂದ ಯಾಕೆ ಬರಲ್ಲ? ಎಲ್ಲ ಗರ್ಭಧಾರಣೆ ಹೊಟ್ಟೆ ಗರ್ಭಧಾರಣೆ ಸಂಕೇತ. ಅಲ್ಲಿಂದ ಆ ಇವನು ಹುಡ್ತಾನೆ, ಯಾರು? ಬ್ರಹ್ಮಾಜಿ. ಎಲ್ಲಿಂದ ಹುಡ್ತಾನೆ? ಈ ಶೇಷದಲ್ಲಿ ಸ್ವಲ್ಪ, ಶೇಷದಲ್ಲಿ ಸ್ವಲ್ಪ ಇರ್ತಿರ್ತದೆ, ಶೇಷ ಇರ್ತದೆ. ಹಿಂದಿನ ಜನ ಒಳ್ಳೆ ಕರ್ಮ ಮಾಡಿರ್ತಾನೆ, ಬ್ರಹ್ಮ ಆಗ್ಲಿಕ್ಕೆ ರೆಡಿ ಇರ್ತಾನೆ. ಅವನನ್ನು ತಗೊಂಡು ಇವನು ಗರ್ಭದಿಂದ ಬ್ರಹ್ಮ ಹುಡ್ತಾನೆ. ಸೊ ಇವತ್ತು ಅನಂತ ಪದ್ಮನಾಭನ ವ್ರತ. ಸೊ ಯಾವ ವ್ರತ? ಆ ಅನಂತ ಪದ್ಮ, ಅನಂತ ಪದ್ಮನಾಭ ಯಾರು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ. ಆ ಶುದ್ಧ ನಾನು ಇದೆಯಲ್ಲ, ಅದು ನಾರಾಯಣ. ಆ ಶುದ್ಧ ನಾನೇ ಶಿವ. ಎಲ್ಲಿ ದೂರ ಇದ್ದಾನವನು? ನಿಮ್ಮ ಕ್ಷಣಿಕ, ನಿಮ್ಮ ನಿಮ್ಮ ಅನುಭವ ನಾನು ಅನ್ನೋದು. ಆ ಆನು ಅನಂತ ಶಯನ ನಾರಾಯಣ. ಅವನು ಶೇಷನ ಮೇಲೆ ಮಲಗಿದ್ದಾನೆ. ಎಲ್ಲಿ ವಾಸನೆಗಳು? ನಿಮ್ಮಲ್ಲಿ ವಾಸನೆಗಳು ಬರಲ್ವಾ? ಹಾ, ಪುಡುಕ್ ಅಂತ ಹೇಳ್ತಾವ ನೋಡಿ. ಇವತ್ತು ಯಾವ ವಾಸನೆ ಹೇಳ್ತೋ, ಅನಂತ ಪದ್ಮನಾಭ ಹಬ್ಬ ಮಾಡಿದ್ರೆ ಸ್ವೀಟ್ ಯಾವ ಮಾಡೋಣ ಅಂತ. ಸ್ವೀಟ್ ವಾಸನೆ ಪುಡುಕ್ ಅಂತ ಇರ್ತೋ, ಅದು ಹಾವು, ಅದು ಶೇಷ. ಅದು ನಿಮ್ಮೊಬ್ಬರಿಗೆ ಸಂಬಂಧಪಟ್ಟದು. ಅದು ಇಡೀ ವಿಶ್ವದ ವಾಸನೆಗಳು, ಅದೇ ನಾನಲ್ಲಿ ಉಳ್ಕೊಂಡು ಒಬ್ಬರಿಗೆ ಒಂದು ವಾಸನೆ ಬರ್ತದೆ, ಅದೆಲ್ಲ ಸೇರಿ ಶೇಷ ಅನಂತ ಶಯನ. ಅವನು ಯಾವಾಗಲೂ ಎಳುದೇ ಇಲ್ಲ ನಾರಾಯಣ. ಅದಕ್ಕೆ ರೆಸ್ಟು. ಲಕ್ಷಗಟ್ಟಲೆ ವರ್ಷ ಆದರೂ ನಾನು ಬದಲಾಗುವುದೇ ಇಲ್ಲ. ಆಯಿತಾ? ಶೇಷ
ಇದು ಬರ್ತಾ ಇರ್ತದೆ, ಪುಟ್ ಪುಟ್ಕಂತ ಬರ್ತಾ ಇರ್ತದೆ ವಾಸನೆಗಳು. ಅದು ಶೇಷ. ಪದ್ಮನಾಭ ಅಂದರೆ ಹೊಟ್ಟೆಯಿಂದ ಬ್ರಹ್ಮ ಹುಟ್ಟಿದ ಅಂತ. ನಮ್ಮ ಹೊಟ್ಟೆಯಲ್ಲಿ ಬ್ರಹ್ಮಾಜಿ ಹುಟ್ಟಿದ್ದು ನಮ್ಮ ಹೊಟ್ಟೆಯಲ್ಲೇ. ನಮ್ಮಂದರೆ ನಮ್ಮ ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ನಮ್ಮ ಬ್ರಹ್ಮ ಅಂದರೆ ಪ್ರಪಂಚ. ಪ್ರಪಂಚ ಬ್ರಹ್ಮಾಜಿ ಅಂದರೆ ಮಂತ್ರ, ಇದು ವೇದ ಮಂತ್ರಗಳು, ವೇದ ಮಂತ್ರಗಳೇ ಬ್ರಹ್ಮಾಜಿ. ಚತುರ್ಮುಖ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಅದನ್ನು ಶಬ್ದಗಳು. ಶಬ್ದಗಳು ನಮ್ಮಲ್ಲಿ ಎಲ್ಲ ಹುಡ್ತದೆ, ನಾಭಿಯಿಂದ ಹುಡ್ತದೆ. ಅದಕ್ಕೆ ವೈಕ ಇದು ಪರಾ ಪಶ್ಯಂತಿ ಮಧ್ಯಮಿ ವೈಕಾರಿ ಅಂತ. ಪರ ಅಂದರೆ ಇಲ್ಲಿಂದ ಹುಡ್ತದೆ ಅದು ಶಬ್ದಗಳು. ಆಯಿತಾ? ಪ್ರಪಂಚ ಅಂದರೆ ಶಬ್ದ, ಶಬ್ದ ಅಂದರೆ ಪ್ರಪಂಚ. ಆ ಶಬ್ದದ ಉತ್ಪತ್ತಿ ಹೊಟ್ಟೆಯಿಂದ ಆಗ್ತದೆ, ಅದೇ ಬ್ರಹ್ಮಾಜಿ. ಶಬ್ದ ದ ಮೊಮೆಂಟ್ ಯು ಗೆಟ್ ಎ ಶಬ್ದ, ರೂಪ ವೆಲ್ಕಮ್. ಸೊ ಶಬ್ದದೊಟ್ಟಿಗೆ ರೂಪ ಹುಡ್ಕೊಂಡ್ಬಿಡ್ತದೆ. ಏನ್ರಿ ಕತ್ತೆ ಹೇಗೆ ಆಡ್ತಿದ್ರ? ಕತ್ತೆ ಪಿಕ್ಚರ್ ಬಂದ್ಬಿಡ್ತು, ನೀವು ಕತ್ತೆ ಹೇಗೆ ಬಿಹೇವ್ ಮಾಡಿಸ್ಬಿಡ್ತ. ಶಬ್ದ ಮತ್ತು ರೂಪ ಒಂದಕ್ಕೊಂದು ಸಂಬಂಧಪಟ್ಟದ್ದು. ಆ ಶಬ್ದನಿಗೆ ಬ್ರಹ್ಮ, ಆ ನಾಲ್ಕು ಚತುರ್ಮುಖ ಬ್ರಹ್ಮ ಅಂದರೆ ನಾಲ್ಕು ವೇದಗಳು, ನಾಲ್ಕು ಅಂದರೆ ನಾಲ್ಕು ವೇದಗಳು ಶಬ್ದ, ವೇದಗಳು ಶಬ್ದ ಅಂತ ಹೇಳೋದು. ಆ ಶಬ್ದಗಳ ಮೂಲಕ ಬ್ರಹ್ಮನ ಉತ್ಪತ್ತಿ. ಅದೆಲ್ಲ ಹುಟ್ಟುದು ನಾಭಿಯಿಂದ. ಆಯಿತಾ? ಇದು ಒಬ್ಬ ವ್ಯಕ್ತಿ ಸಂಬಂಧಪಟ್ಟದೆ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದೆ. ಎಲ್ಲರೂ ಎಲ್ಲರ ಹೊಟ್ಟೆ ಅಂದರೆ ಬ್ರಹ್ಮಾಜಿ ಅಂದರೆ ಎಲ್ಲರ ಹೊಟ್ಟೆ, ವಿಷ್ಣು ಅಂದರೆ ನಾರಾಯಣ ಅಂದರೆ ಎಲ್ಲರಲ್ಲಿರೋ ನಾನು ನಾನು. ಆ ಬ್ರಹ್ಮಾಜಿ ಅಂದ್ಕೊಂಡು ನಮ್ಮ ಹೊಟ್ಟೆಯಿಂದ ಮಾತ್ರ ಬ್ರಹ್ಮಾಜಿ ಬರುತ್ತಂತ ಶಬ್ದ ಪ್ರಪಂಚ ಹುಟ್ಟುತ್ತಂತಲ್ಲ, ಎಲ್ಲರ ಹೊಟ್ಟೆಯಿಂದ ಆ ಹುಟ್ಟುತ್ತದೆ. ಅದಕ್ಕೆ ವಿಶ್ವಕ್ಕೆ ಸಂಬಂಧಪಟ್ಟದ್ದು, ಇಂಡಿವಿಜುವಲ್ಗೆ ಅಲ್ಲ. ಅನಂತ ಪದ್ಮನಾಭ ಗೊತ್ತಾಯ್ತಾ? ಸೊ ಇವತ್ತು ಯಾವ್ಯಾವ ವಾಸನೆಗಳು ಬಂದು ಶೇಷ ಯಾವ್ದ್ಯಾವ ಶೇಷ ಜಾಗೃತಿ ಆಯಿತು? ಆತ್ಮ ಯುವರ್ ಆತ್ಮ ಸೆಲ್ಫ್ ಸೆಲ್ಫ್ ನಾಟ್ ಆಸ್ಪೆಕ್ಟ್ ಸೆಲ್ಫ್ ಇಟ್ ಸೆಲ್ಫ್ ಸೆಲ್ಫ್ ಆ್ಯಂಡ್ ಕ್ರಿಯೇಷನ್ ಬೋತ್ ಆರ್ ಲಿಂಕ್ಡ್ ಅನಂತ ಪದ್ಮನಾಭ ಶೇಷಶಾಹಿ ಕ್ಲಿಯರ್ನಾ ಅನಂತ ಅಂದ್ರೆ ನಾನಲ್ಲ ಅನಂತ ಅಂದ್ರೆ ಅನಂತ ಕಾಲ ಅನಂತ ಕಾಲ ಅದು ನಾನು ಅನ್ನೋ ಅನಂತ ಕಾಲದಲ್ಲಿ ಬದಲಾಗೋದೇ ಇಲ್ಲ ಅದೇ ನಾರಾಯಣ ಗುರುಜಿ ಸ್ಟಾಪ್ ದಿಸ್ ಜಸ್ಟ್ ಇದು ಒಂಥರ ಹೇಗೆ ಅಂತಂದ್ರೆ